ಅವರಿಗೆ ಭಾರಿ ಕಷ್ಟ ಆಗತ್ತೆ ಸಾಕೋದು. ಬೆಳಿಗ್ಗೆ 24 ಗಂಟೆ ಇಲ್ಲೇ ಇರಬೇಕು, ಬೆಳಿಗ್ಗೆ 5:30 ಹಾಲು ಸ್ಟಾರ್ಟ್ ಮಾಡಬೇಕು, ದಿವಸ 3 ಗಂಟೆ ಟೈಮಿಗೆ ಹಾಲು ಕೊಡಬೇಕು, ತಿರುಗಾಡಿಸ್ಬೇಕು, ಮಕ್ಕಳ ಥರ ನೋಡ್ಕೋಬೇಕು. ಭಾರಿ ಕಷ್ಟ ಆಗತ್ತೆ ಸಾಕೋದು. 24 ಗಂಟೆ ಅಂತೂ ಇಲ್ಲೇ ಇರಬೇಕು. ಮುಂದೆ ಬಂಡೀಪುರದಲ್ಲೆಲ್ಲ ನೋಡ್ಕೊಂಡಿದ್ದೀವಿ ಇದೇ ಥರ ಮರಿ. ಅಲ್ಲಿ ಬಂದು ಇಲ್ಲಿ ಕೆಲಸ ಮಾಡಾಗ ಇಲ್ಲಿ ಒಂದು ಮರಿ ಬಂತು, ಆಮೇಲೆ ನಮಗೇನೆ ಕೊಟ್ಟರು, ನೋಡ್ಕೊತಾನೆ ಇದ್ದೀವಿ. ನನ್ನ ಜೊತೆಗೆ ಭಾರಿ ಚೆನ್ನಾಗಿದೆ, ನಾನು ಎಲ್ಲೋದ್ರೂ ಬಿಡೋಲ್ಲ, ನಿಮ್ಮ ಜೊತೆಗೇನೆ ಬರ್ತಿತ್ತೆ, ಒಂದು ಚೂರು ಹೊತ್ತು ಕಾಣಿಲ್ಲ ಅಂದರೆ ಕೂಗಾಡ್ತಿತ್ತೆ. ಭಾರಿ ಚೆನ್ನಾಗಿ ಹೊಂದ್ಕೊಂಡಿದೆ ನಮ್ಮ ಜೊತೆ, ತಾಯಿ ಮಕ್ಕಳ ಥರನೂ ಇದೆ, ಥರ ಇದೆ, ಎಲ್ಲೋದ್ರೂ ಬಿಡೋಲ್ಲ. ಇಲ್ಲ ಹೋಗಲ್ಲ, ನಮ್ಮ ಮಾವತ್ರ ಇದ್ದಾರೆ ಅವ್ರ ಜೊತೆಗೆ ಹೋಗುತ್ತೆ, ಬಿಟ್ಟರೆ ಯಾರ ಜೊತೆಗೂ ಹೋಗಲ್ಲ. ಹ್ಞೂ, ಮರಿ ಅಂದರೆ ಖುಷಿ ಅನಿಸುತ್ತೆ, ಅಂದರೆ ಇಲ್ಲೇ ಇರಬೇಕು 24 ಗಂಟೆ ಇಲ್ಲೇ ಇರಬೇಕು, ಎಲ್ಲೂ ಹೋಗಂಗಿಲ್ಲ. ಕಾಣಲಿಲ್ಲ ಅಂದರೆ ಕೂಗಾಡ್ತಿತ್ತೆ. ಸಿಕ್ಕೆ 27-28 ಹಾಲು ಕೊಡ್ತೀವಿ, 3 ಗಂಟೆ ಟೈಮಿಗೆ ಒಂದು ಟೈಮ್ ಹಾಲು ಕೊಡ್ತೀವಿ. ಲ್ಯಾಕ್ಟೋಜನ್ ಪೌಡ್ರ್ 200 ಗ್ರಾಮ್ ಥರ ಲೆಕ್ಕ ಮಾಡಿ ಕೊಡ್ತಾಯಿದ್ದೀನಿ. ಇದು ಈಗ ಹಸಿ ಸೊಪ್ಪೆಲ್ಲ ತಿನ್ನೋ ಸ್ಟಾರ್ಟ್ ಮಾಡಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಸಾಕ್ತಾಯಿದ್ದೀವಿ. ಭಾರಿ ಚೆನ್ನಾಗಿದೆ, ಆವಾಗ ಸ್ವಲ್ಪ ಸಣ್ಣಕ್ಕಿತ್ತು, ಈಗ ಒಂದು ಸ್ವಲ್ಪ ಬೆಳೆದಿದೆ, ಆರಾಮಾಗಿ ತಿರುಗಾಡ್ತಾಯಿದೆ, ಒಳಗೆಲ್ಲ ಬರ್ತಿದ್ದೆ, ಸ್ನಾನ ಎಲ್ಲ ಮಾಡ್ತಿದ್ದೆ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿದೆ. ನಮ್ಮ ಡಾಕ್ಟರ್ ಸಾಹೇಬ್ರೂ ಚೆನ್ನಾಗಿ ನಮಗೆ ಏನು ಹೇಳಿದೆಲ್ಲ ತಂದುಕೊಡ್ತಾರೆ, ಏನು ತೊಂದರೆ ಮಾಡಲ್ಲ. ಕಷ್ಟ ಅನ್ನೋದು ಅವರು ಏನು ಕೊಟ್ಟಿಲ್ಲ, ಮರಿಗೆ ನೋಡ್ಕೊತಾ ಇರ್ತಾರೆ ಅವರು. ಅಭ್ಯಾಸನೇ ಆಗಿಬಿಟ್ಟಿದೆ ಇಲ್ಲಿ ಇದ್ದು, ಏನು ತೊಂದರೆ ಇಲ್ಲ, ಆರಾಮಾಗಿ ಇಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ, ಏನು ತೊಂದರೆ ಇಲ್ಲ. ಟೈಮಿಗೆ ಹಾಲು ಮಾಡಿದ್ದೀರಿ.